ಏನು ಪ್ರಥಮವಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇಲ್ಲ ಪ್ರಪ್ರಥಮ ಮೊದಲು ಮೊದಲು ಬಾರಿ ಜೋರು ಬೊಬ್ಬೆ ಇರ್ತದೆ ಮತ್ತೆ ಕಡಿಮೆ ಕಡಿಮೆ ಆಗ್ತದೆ ಆದರೆ ಮೊದಲು ಕಡಿಮೆ ಇದ್ರು ಕಡೆ ತನಕ ಜೋರು ಇದ್ರೆ ಬಾರಿ ಒಳ್ಳೇದು ಅದರಿಂದ ಕಡೆ ತನಕ ನೀವು ನಮ್ಮ ಜೊತೆ ಇರಬೇಕು ವಿಷಯ ಅದನ್ನು ನೋಡಿಕೊಂಡೇ ಇವತ್ತು ಬೇರೆ ಬೇರೆ ಯೋಜನೆಗಳು ದಕ್ಷಿಣ ಕನ್ನಡಕ್ಕೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇದೆ ನಿಟ್ಟೋಡಿ ಇರಬಹುದು ನಾಗಾರ್ಜುನ ಇರಬಹುದು ಎಸ್ಇಝಡ್ ಇರಬಹುದು ಬೇರೆ ಬೇರೆ ಯೋಜನೆಗಳು ನಾನು ತುಂಬಾ ಹೋರಾಟದಲ್ಲಿ ಭಾಗಿಯಾಗಿದ್ದವ ನನಗೆ ಗೊತ್ತಿದೆ ನನಗೆ ನಾವು ಕೇವಲ ನಾವು ರೋಡಲ್ಲಿ ಕೂತ್ಕೊಂಡು ಈ ತರ ಬೊಬ್ಬೆ ಹಾಕಿದ್ರೆ ಮಾತ್ರ ಈ ಯೋಜನೆ ನಿಲ್ಲುವುದಿಲ್ಲ ಒಂದು ಕಾನೂನಾತ್ಮಕವಾದಂತ ಒಂದು ಹೋರಾಟವನ್ನು ಮಾಡಬೇಕು ಯಾಕಂದ್ರೆ ಕಾನೂನಿನ ಚೌಕಟ್ಟೆಯಲ್ಲಿಯೂ ನಾವು ಹೋರಾಟವನ್ನು ಮಾಡಬೇಕಂತೇಳಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಇದನ್ನು ವಿನಂತಿ ಮಾಡ್ತಾ ಇದೆ ಅನ್ಯಾಯ ಪ್ರಕೃತಿಯ ಮೇಲೆ ಮಾಡುವಂತ ಅತ್ಯಾಚಾರಗಳು ಆದ್ರಿಂದ ಪ್ರಕೃತಿ ಯಾವ ಯಾವತ್ತು ಪ್ರಕೃತಿ ಸಹಿಸುವುದಿಲ್ಲ ನಾವು ಕೊಡ್ಚಾದ್ರಿ ಹೋರಾಟ ಮಾಡುವಾಗ ಒಂದು ಸ್ಲೋಗನ್ ಮಾಡಿದ್ದೇವೆ ದೇವರು ಕ್ಷಮಿಸುತ್ತಾರೆ ಆದ್ರೆ ಪ್ರಕೃತಿ ಕ್ಷಮಿಸುವುದಿಲ್ಲ ಅಂತೇಳಿ ಪ್ರಕೃತಿ ಯಾವತ್ತು ಕ್ಷಮಿಸುವುದಿಲ್ಲ ಪ್ರಕೃತಿ ಪ್ರಕೃತಿಯ ಮೇಲೆ ದೌರ್ಜನ್ಯ ಎಸಗಿದ್ರೆ ಪ್ರಕೃತಿ ಒಂದಲ್ಲ ಒಂದು ಕಡೆಯಲ್ಲಿ ಖಂಡಿತ ಅದನ್ನು ಹಿಂದಕ್ಕೆ ಕೊಡ್ತದೆ ಅದಕ್ಕಾಗಿ ನಾನು ನಿಮ್ಮಲ್ಲಿ ಇನ್ನೊಂದು ವಿನಂತಿ ಎಲ್ಲ ರಾಜಕಾರಣಿಗಳಿಗೆ ಟಿಕ್ಕರ್ ಹಾಕುವುದಕ್ಕಿಂತ ಆ ರಾಜಕಾರಣಿಗಳಿಗೆ ಮನವರಿಕೆ ಆಗಿ ಅವರನ್ನು ಹೋರಾಟದ ಜೊತೆ ಸೇರಿಸಿಕೊಳ್ಳುವಂತ ದೊಡ್ಡ ಪ್ರಯತ್ನವನ್ನು ನಾವು ಮಾಡುವ ಅವರಿಗೂ ಬುದ್ಧಿ ಬರಲಿ ಅವರಿಗೂ ಮನ ಪರಿವರ್ತನೆ ಆಗಲಿ ಅನ್ನುವಂತ ಒಂದು ವಿನಂತಿ ಮಾಡಿ ನಾವು ಕಾನೂನಾತ್ಮಕ ಹೋರಾಟವನ್ನು ಇದರ ಜೊತೆ ಮಾಡಬೇಕು ಈಗಷ್ಟೇ ಕೇವಲ ಈ ಬೊಬ್ಬೆ ಇಲ್ಲಿಗೆ ನಿಲ್ಲದೆ ನಮ್ಮ ರಾಜ್ಯ ಸರ್ಕಾರ ಅಥವಾ ಇದಕ್ಕೆ ಯಾರು ಯೋಜನೆ ಜಾರಿ ಮಾಡಿದಾರೋ ಅದನ್ನು ಮುಕ್ತಾಯ ಮಾಡುವ ತನಕವು ನಾವು ಬಿಡಬಾರದು ಕೇವಲ ನಾವು ಇಲ್ಲಿ ಅಲ್ಲ ನಾವು ನೇತ್ರಾವತಿ ಯೋಜನೆ ಎಲ್ಲಿ ಮಾಡ್ತಾರೋ ಅಕಸ್ಮಾತ್ ಇದನ್ನು ಮುಂದುವರಿದ್ರೆ ಅಲ್ಲಿಯೂ ನಾವು ಅದನ್ನು ಹೋಗಿ ತಡೆಯುವಂತಹ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಬೇಕನ್ನುವಂತಹ ಮಾತನ್ನು ಹೇಳಿ ಹೌದು ಒಂದು ಯಾರ್ದೋ ಒಬ್ಬರ ಇಷ್ಟಕ್ಕೋಸ್ಕರ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಚುನಾವಣಾ ಸಮಯದಲ್ಲಿ ಆಶ್ವಾಸನೆಯನ್ನ ಕೊಡ್ತಾರೆ ಕೊನೆಗೆ ಏನು ಆಗದೆ ನಾನು ಆಗ ಆಗಿದ್ದಾಗ ಹೇಳಿದ್ದು ಈಗ ಆಗಿದ್ದಾಗ ಹೇಳಿದ್ದು ಅಂತ ಹೇಳಿದ್ರೆ ನೀವು ಯಾವಾಗ್ಲೇನೆ ಆಗ್ಲಿ ಆದ್ರೆ ಒಬ್ಬರಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂತಹ ರಾಜಕಾರಣಿಗಳು ನಿಜವಾಗಿ ಕೂಡ ನಮ್ಗೆ ಬೇಕಾಗಿಲ್ಲ ಸಂಸದರಾಗಿರೋರು ಒಂದು ಬಾರಿ ಮಂಗಳೂರಿನ ಜನತೆ ಪರಿಸ್ಥಿತಿಯ ಮೇಲೆ ಅಂತ ಕೇಳಿಕೆ ಸದಾನಂದ ಗೌಡ ಅವರಿಗೆ ಆಲ್ಮೋಸ್ಟ್ ಈಗ ಇರುವಂತವರೆಲ್ಲರೂ ಸಹ ವಿಧಾನಸಭೆಯಲ್ಲಿ ಎಕ್ಸ್ಪೈರ್ಡ್ ಡೇಟ್ ಆದವರೇ ಎಕ್ಸ್ಪೈರ್ಡ್ ಡೇಟ್ ಆದಂತಹ ವಸ್ತುಗಳನ್ನೇ ನಾವು ತಗೊಳ್ಳೋದಿಲ್ಲ ಇನ್ನು ಇವರನ್ನು ಎಷ್ಟು ದಿನದ ಮಟ್ಟಿಗೆ ನಾವು ಆಡಳಿತದಲ್ಲಿ ಕೂಡಿಸ್ತೇವೆ ಅಂತ ಹೇಳಿ ಅವರ ಥಿಂಕ್ ಮಾಡಬೇಕಾಗಿದೆ ಇನ್ನೂ ಕೂಡ ನೀವು ಈ ಯೋಜನೆಯನ್ನು ರದ್ದು ಮಾಡದಿದ್ರೆ ನೀವು ಮಾಡಬೇಕಾಗಿಲ್ಲ ನಾವು ಮಾಡ್ತೇವೆ ಅಷ್ಟು ಮಾತ್ರ ಅಲ್ಲದೆ ಸರ್ ಆಗ ಹೇಳಿದ್ರು ದೇಶದಲ್ಲಿ 30% ಯುವ ಶಕ್ತಿಗೆನೆ ಓಟಿರುವಂತದ್ದು ಈವನ್ ನಾನು ಫೈನಲ್ ಇಯರ್ ಡಿಗ್ರಿಗೆ ಬಂದ್ರೆ ಕೂಡ ಇಲ್ಲಿವರೆಗೆ ಸಹ ಓಟಾಕ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಯಾವಾಗ ವಿದ್ಯಾರ್ಥಿಗಳೇ ಯುವ ಜನರೇ ಒಬ್ಬ ಯುವ ಜನತೆಯನ್ನ ಆ ಒಂದು ವಿಧಾನಸಭೆಯಲ್ಲಿ ನಮ್ಮ ಪರವಾಗಿ ಆಡಳಿತ ನಡೆಸಲಿಕ್ಕೆ ಕಳಿಸ್ತಾರೆ ಅವತ್ತು ನಾನು ಇಬ್ಬರು MLCಗಳಿದ್ದಾರೆ ಒಬ್ಬರು MP ಅವರಿದ್ದಾರೆ ನಾವು ಇವತ್ತು ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸಬೇಕನ್ನುವ ದೃಷ್ಟಿಯಲ್ಲಿ ನಾವು ನಿಮ್ಮನ್ನು ಹಾಜರಿಗೆ ಕಳಿಸಿದ್ದೇವೆ ಹೊರತು ಈ ಅವ್ಯವಹಾರದಲ್ಲಿ ನೀವು ಕೂಡ ಭಾಗಿಗಳಂತಾಗಿ ನಾವು ಎಂದೂ ಕೂಡ ವೋಟ್ ಮಾಡಲಿಲ್ಲ ಕಾರ್ಯಕ್ರಮವನ್ನು ನಾವು ನಂಬುವಷ್ಟು ದಟ್ಟರಲ್ಲ ನಾವು ಇವತ್ತು ಇಂಥ ಅನೇಕ ಪ್ರಾಜೆಕ್ಟ್ ಗಳನ್ನು ಮಾಡಿದ್ರಿ ಉಡುಪಿಯ ವಾರ ಯೋಜನೆ 5 ವರ್ಷದ ಯೋಜನೆಯನ್ನ 36 ವರ್ಷಗಳ ಕಾಲ ಕೊಂಡೋದ್ರಿ 50 ಕೋಟಿಯ ಪ್ರಾಜೆಕ್ಟ್ ಅನ್ನ 551 ಕೋಟಿ ರೂಪಾಯಿ ಮಾಡಿದ್ರು ಹನಿ ನೀರು ಕೊಡ್ಲಿಕ್ಕಾಗ್ಲಿಲ್ಲ ನಿಮ್ಮ ಯುವತೆಗೆ ನೀವು ನೇತ್ರಾವತಿಯಲ್ಲಿ ನೀರು ಹರಿಸ್ತೀರಾ ಶಿರಾಡಿ ಘಾಟೆ ರಸ್ತೆ ಮಾಡ್ಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಬಂದ 60 ವರ್ಷ ಬೇಕಾಯ್ತು ನೀವು ಇಲ್ಲಿಂದ ಕೋಲಾರಕ್ಕೆ ನೀರು ಕೊಂಡೋಗೋದು ಅಂಶ ಈ ಜಿಲ್ಲೆಯ ಜನತೆ ಇಲ್ಲಿಯ ಜನಪ್ರತಿನಿಧಿಗಳನ್ನ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ನಾಯಕರು ನೀವು ಅಂತ ಆಯ್ಕೆ ಮಾಡಿದ್ದೇವೆ ಆ ವಿಶ್ವಾಸವನ್ನ ಆ ಪ್ರೀತಿಯನ್ನ ಉಳಿಸಿಕೊಳ್ಳೋದು ನಿಮ್ಮ ಕರ್ತವ್ಯ ಇಲ್ಲಿದೆ ಹೋದ್ರೆ ನೋಡಿ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಫೋಟೋಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇವತ್ತು ವಿದ್ಯಾರ್ಥಿ ಶಕ್ತಿ ಎತ್ತಿದೆ ಜನರು ಎದ್ದಿದ್ದಾರೆ ಇದು ನೇತ್ರಾವತಿಯ ಚಳುವಳಿ ಇವತ್ತು ಕರಾವಳಿಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕ್ರಾಂತಿಯ ಇತಿಹಾಸ ಆಗಬೇಕು ಅದರ ಮೊದಲ ಪುಟ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮೀಸಲಾಗಿರಬೇಕು ಆಡಬಾರ್ದು ನಾನು ಆಡಬಾರ್ದು ಯಾಕೆಂದ್ರೆ ನಮ್ಮ ಅವೆಲ್ಲರೂ ಸಹೋದರರು ಆದರೆ ಇಂತಹ ಅಂತರ್ಜಿಲ್ಲೆಯ ಸಮಸ್ಯೆಗಳನ್ನ ಜನಾಂಗ ದ್ವೇಷವನ್ನ ಇವತ್ತು ಒಂದು ಸರ್ಕಾರವೇ ಮಾಡ್ತಾ ಇದೆ ಅಂದ್ರೆ ಅದಕ್ಕಿಂತ ದೊಡ್ಡ ನಾಚಿಕೆ ಗಿಡ ಏನಿದೆ ಒಬ್ಬರ ಮೇಲೆ ಒಬ್ಬರನ್ನು ಎತ್ತಿ ಕಟ್ಟುವಂತಹದ್ದು ಇವರು ರಾಜಕೀಯ ನಾಯಕರ ಇಲ್ಲದಿದ್ರೆ
ಮೊಯ್ಲಿ ಅವರು ಬರೆದ ರಾಮಾಯಣದಲ್ಲಿ ಬರುವ ಮಂಥರಯ್ಯ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನು ಮುಂದೆ ಹೋರಾಟದ ಕಿಚ್ಚು ಉಳಿಬೇಕು ಅಂತಾದ್ರೆ ನೆನ್ಪಿಟ್ಕೊಳ್ಳಿ, ಒಬ್ಬೊಬ್ಬ ವಿದ್ಯಾರ್ಥಿಯು ಲೀಡರ್ ಆಗ್ಬೇಕು. ನೀವೇನು ಮಾಡಬೇಡ, ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ಗಲ್ಲಿಯಲ್ಲಿ ಊರಿನಲ್ಲಿ ಕ್ಲಬ್ಗಳನ್ನ ಮೀಟಿಂಗ್ ಮಾಡಿ, ಇವತ್ತೇ ಹೋಗಿ ಮೀಟಿಂಗ್ ಮಾಡಿ ಪಂಚಾಯತ್ ಆಫೀಸ್ ಎದುರಿಗೊಂದು ಪತಾಕೆ ಇಟ್ಕೊಂಡು ಹೋರಾಟ ಮಾಡಿ. 10 ಜನ 50 ಜನ 100 ಜನ ಡೋಂಟ್ ವರಿ, ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಇದು ಜಾಗೃತಿ ಆದಾಗ ಮಾತ್ರ ಇದು ಆಗ್ತದೆ. ಹೊರತು ಯಾರೋ 4 ಜನ ಹೋರಾಟ ಮಾಡ್ತಾರೆ ಅಕ್ಕಲು ಬೈಚಿರಿ, ನಮ್ಗೆ ಕೇಳ್ತಾರೆ ನೀವ್ಯಾಕೆ ಬರ್ತಾ ಇಲ್ಲ, ನೀವೇನು ಮಾತಾಡ್ತಾ ಇಲ್ಲ, ನಮಗೆ ಕಾಂಟ್ರಾಕ್ಟ್ ತಗೊಳ್ಳಿಕ್ ಆಗ್ತದ? ಆಗುದಿಲ್ಲ. ನೀರು ಕುಡಿಯುವವರೆಲ್ಲರೂ ದಯಮಾಡಿ, ನಾವು ಒಂದು ದಿವಸ ಕಾರ್ಯಕ್ರಮ ಮಾಡ್ತೇವೆ, ಇಲ್ಲದವರಿ ಮೈದಾನ ಗಬಲೆ ನೇತ್ರಾವತಿ ವರಿಪಾಲ ಹೇಳುವ ಕಾರ್ಯಕ್ರಮ ನಾವು ಮಾಡ್ತೇವೆ, 1 ಲಕ್ಷ ಜನ ಸೇರಿಸುವ ಸಂಕಲ್ಪ ಆಗಲಿ.